ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅಮೆರಿಕ ಮೂಲದ ಸೆಮಿ ಅನ್ನೋ ಒಂದು ಸಂಸ್ಥೆ ಇದೆ. ಅದು ಜಗತ್ತಿನಾದ್ಯಂತ ಇರೋ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಗಳೇನಿವೆ ಅವುಗಳ ಟ್ರೇಡ್ ಅಸೋಸಿಯೇಷನ್ ಥರದ ಸಂಸ್ಥೆ. ಅದು ಆಗಾಗ ನಾನಾ ಕಡೆಗಳಲ್ಲಿ ಎಕ್ಸಿಬಿಷನ್ಗಳನ್ನು ಆಯೋಜನೆ ಮಾಡುತ್ತೆ. ಅಲ್ಲಿ ಹೊಸ ತಂತ್ರಜ್ಞಾನ, ಆವಿಷ್ಕಾರಗಳನ್ನು ಪರಿಚಯಿಸುವ ಹಾಗೂ ಜಾಗತಿಕ ಮಟ್ಟದ ಕಂಪನಿಗಳಿಗೆ ಬೇಕಾದ ಸಪ್ಲೈ ಚೈನನ್ನು ಬೆಳೆಸುವ ಕೆಲಸವನ್ನು ಈ ಸೆಮಿ ಮಾಡುತ್ತೆ. ಈಗ ಅದರ ವಿಷಯ ಯಾಕೆಂದರೆ, ಮೊಟ್ಟ ಮೊದಲ ಬಾರಿಗೆ ಸೆಮಿ ಭಾರತದ ಕಡೆ ಕಣ್ಣು ಹಾಯಿಸಿದೆ. ಮುಂಬರೋ ಸೆಪ್ಟೆಂಬರ್ ತಿಂಗಳಲ್ಲಿ ನವದೆಹಲಿಯಲ್ಲಿ ಸೆಮಿಕಂಡಕ್ಟರ್ ಎಕ್ಸಿಬಿಷನ್ನೊಂದನ್ನು ಈ ಸೆಮಿ ಆಯೋಜನೆ ಮಾಡ್ತಾ ಇದೆ. ಆಯ್ಯಾ, ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರಲ್ಲಿ ವಾರಕ್ಕೆರಡು ಎಕ್ಸಿಬಿಷನ್ಗಳಾಗ್ತಾ ಇರ್ತವೆ, ಇದೇನು ಮಹಾ ಅಂದ್ಕೊಳ್ಳೋ ಥರದ ವಿಷಯ ಇದಲ್ಲ. ಭಾರತದಲ್ಲಿ ಇದುವರೆಗೆ ಸೆಮಿಕಂಡಕ್ಟರ್ ಎಕ್ಸ್ಪೋ ನಡೆದಿಲ್ಲ. ಇಷ್ಟು ದಿನ ಅಮೆರಿಕ, ಚೈನಾ, ತೈವಾನ್, ಜಪಾನ್, ಕೊರಿಯಾ ಮುಂತಾದ ದೇಶಗಳಲ್ಲಿ ಮಾತ್ರ ಸೆಮಿ ಇಂಥ ಎಕ್ಸಿಬಿಷನ್ಗಳನ್ನು ಮಾಡ್ತಾ ಇತ್ತು. ಈಗ ಮೊಟ್ಟ ಮೊದಲ ಬಾರಿಗೆ ಸೆಮಿಕಂಡಕ್ಟರ್ ಎಕ್ಸ್ಪೋ ಭಾರತದಲ್ಲಿ ಆಯೋಜನೆ ಆಗ್ತಾ ಇದೆ. ಇದು ಎಲ್ಲಿ ಸೆಮಿಕಂಡಕ್ಟರ್ ತಯಾರಿಕಾ ಘಟಕಗಳಿವೆ, ಎಲ್ಲಿ ಅದರ ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿದೆ, ಎಲ್ಲದಕ್ಕೆ ಸಂಬಂಧಪಟ್ಟ ಸಪ್ಲೈ ಚೈನ್ ಹಾಗೂ ವ್ಯಾಪಾರ ವಿಸ್ತರಣೆಗೆ ಅವಕಾಶ ಇರುತ್ತೆ, ಅಂಥ ಕಡೆ ಮಾತ್ರ ನಡೆಯುವ ಎಕ್ಸಿಬಿಷನ್. ಬೆಲ್ಲ ಇರೋ ಕಡೆ ನೋಣ ಇರುತ್ತವೆ ಅಂತಾರಲ್ಲ, ಹಾಗೆ ಎಲ್ಲಿ ಲಾಭ ಇದೆಯೋ ಅಲ್ಲಿ ನಡೆಯುವ ಕಾರ್ಯಕ್ರಮ ಇದು. ಅದು ಭಾರತಕ್ಕೆ ಬರ್ತಾ ಇದೆ. ಇದರ ಅರ್ಥ ಏನಪ್ಪ ಅಂದರೆ, ಭಾರತದಲ್ಲಿ ಇನ್ನು ಮುಂದೆ ಸೆಮಿಕಂಡಕ್ಟರ್ ಉದ್ಯಮ 3 ಹೂವು 12 ಕಾಯಿ ಅನ್ನೋ ಹಾಗೆ ವಿಕಸನಗೊಳ್ತಾ ಹೋಗುತ್ತೆ ಅನ್ನೋದರ ಸೂಚನೆ ಇದು. ಗೆಳೆಯರೆ, ಅಮೆರಿಕಾದ ಒಂದಷ್ಟು ನಿಲುವುಗಳು ಹಾಗೂ ನಿರ್ಧಾರಗಳು, ಅಮೆರಿಕ ಹಾಗೂ ಚೈನಾ ನಡುವೆ ಇತ್ತೀಚೆಗೆ ಹೆಚ್ಚಾಗ್ತಾ ಇರೋ ಟ್ರೇಡ್ ವಾರ್ಗಳಿಂದ ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಲಾಭ ಹಾಗೂ ಸೂಚನೆಗಳು ಕಾಣ್ತಾ ಇವೆ. ಜಪಾನ್ ಮೂಲದ ಸಾಕಷ್ಟು ಸೆಮಿಕಂಡಕ್ಟರ್ ಕಂಪನಿಗಳು ಚೈನಾದಿಂದ ಎದ್ದು ಭಾರತದ ಕಡೆಗೆ ತಮ್ಮ ನೆಲೆಗಳನ್ನು ವಿಸ್ತರಿಸಿಕೊಳ್ಳೋ ಮನಸ್ಸು ಮಾಡ್ತಾ ಇವೆ. ಅದರ ಪ್ರಾರಂಭಿಕ ಸೂಚನೆಯೇ ಸೆಮಿ ಆಯೋಜನೆ ಮಾಡ್ತಾ ಇರೋ ಈ ಸೆಮಿಕಂಡಕ್ಟರ್ ಎಕ್ಸಿಬಿಷನ್. ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ, ಅಮೆರಿಕ ಚೈನಾದ ಒಂದಷ್ಟು ಉತ್ಪನ್ನಗಳ ಆಮದಿನ ಮೇಲೆ ಟ್ಯಾರಿಫನ್ನು ಹೆಚ್ಚು ಮಾಡಿದೆ. ಅದರಲ್ಲೂ ಚೈನಾದಿಂದ ಬರ್ತಾ ಇದ್ದ ಸೆಮಿಕಂಡಕ್ಟರ್ ಹಾಗೂ ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಆಮದು ಸುಂಕವನ್ನು ಹೆಚ್ಚು ಮಾಡಿದೆ. ಇಷ್ಟು ದಿನ ಸೆಮಿಕಂಡಕ್ಟರ್ ಮೇಲೆ ಅಮೆರಿಕ ಶೇಕಡ 25% ತೆರಿಗೆಯನ್ನು ಹಾಕ್ತಾ ಇತ್ತು, ಈಗ ಅದು ಶೇಕಡ 50% ಏರಿಕೆ ಆಗಿದೆ. ಹಾಗೆ ಎಲೆಕ್ಟ್ರಿಕ್ ವಾಹನಗಳ ಮೇಲಿನ ಈ ಹಿಂದಿನ ಸುಂಕವನ್ನು 4 ಪಟ್ಟು ಹೆಚ್ಚು ಮಾಡಿ ಅದನ್ನು ಕೂಡ ಶೇಕಡ 100% ಏರಿಕೆ ಮಾಡಲಾಗಿದೆ. ಇದರಿಂದಾಗಿ ಅಮೆರಿಕದ ಮಾರುಕಟ್ಟೆಯಲ್ಲಿ ಇನ್ನು ಮುಂದೆ ಚೈನಾದ ಸೆಮಿಕಂಡಕ್ಟರ್ ಹಾಗೂ ಚೈನಾದ ವಿದ್ಯುಚ್ಚಾಲಿತ ವಾಹನಗಳ ಬೆಲೆ ಹೆಚ್ಚು ಕಡಿಮೆ ದುಪ್ಪಟ್ಟಿಗಿಂತ ಹೆಚ್ಚಾಗುತ್ತೆ. ಹೀಗಾಗಿ ಅಮೆರಿಕಾದಲ್ಲಿ ಚೈನಾ ವಸ್ತುಗಳ ಬೇಡಿಕೆ ಕಡಿಮೆ ಆಗುತ್ತೆ. ಯಾವೆಲ್ಲ ಕಂಪನಿಗಳು ಚೈನಾದಲ್ಲಿ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಘಟಕಗಳನ್ನು ಹೊಂದಿವೆಯೋ ಅವು ಯಾವ ದೇಶದ ಕಂಪನಿಗಳಾದರೂ ಸರಿ ಚೈನಾದಲ್ಲಿ ತಯಾರು ಮಾಡಿ ಅಲ್ಲಿಂದ ಅಮೆರಿಕಾಗೆ ರಫ್ತು ಮಾಡೋ ಕಂಪನಿಗಳೇನಿವೆ ಅವು ಇನ್ನು ಮುಂದೆ ನಷ್ಟಕ್ಕೀಡಾಗ್ತಾ ಹೋಗುತ್ತವೆ. ಇದು ನ್ಯಾಯಯುತ ನಿರ್ಧಾರ ಅಲ್ಲ. ಅಮೆರಿಕ ನಮ್ಮನ್ನು ಅಮೆರಿಕದ ಮಾರುಕಟ್ಟೆಯಿಂದ ದೂರ ಇಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಜಾಗತಿಕ ಸ್ಪರ್ಧಾತ್ಮಕತೆ ಏನಿದೆ ಅದರ ವಿರುದ್ಧದ ನೀತಿ ಅಂತ ಚೈನಾ ಒಂದಷ್ಟು ಬಾಯಿ ಪಡ್ಕೊಳ್ತು. ಆದರೆ ಅದರ ಬಗ್ಗೆ ಅಮೆರಿಕ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನೀವು ನಮ್ಮ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಗಳನ್ನೇ ಕದೀತಿದ್ದೀರಿ, ಹೀಗಾಗಿ ನಿಮ್ಮ ವಿಷಯದಲ್ಲಿ ನಾವು ಈ ನಿರ್ಧಾರದಿಂದ ಹಿಂದಕ್ಕೆ ಸರಿಯೋದಕ್ಕೆ ಸಾಧ್ಯ ಇಲ್ಲ ಅಂತೂ ಅಮೆರಿಕ. ಇದು ಈಗ ಚೈನಾದಲ್ಲಿ ತಯಾರಿಕಾ ಘಟಕಗಳನ್ನು ಇಟ್ಕೊಂಡಿರೋ ಸಾಕಷ್ಟು ಸಂಸ್ಥೆಗಳನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಗೆಳೆಯರೆ, ಚೈನಾ ದಶಕಗಳ ಹಿಂದಿನಿಂದ ಕೈಗಾರಿಕೀಕರಣಕ್ಕೆ ತೆರೆಕೊಂಡ ದೇಶ. ಇವತ್ತು ಜಾಗತಿಕ ಮಾರುಕಟ್ಟೆಯ ಶೇಕಡ 35-40% ವಸ್ತುಗಳು ಚೈನಾದಿಂದಲೇ ಬರಬೇಕು. ಅಮೆರಿಕ ಜೊತೆ ಮೈತ್ರಿ ಇದ್ದ ದಿನಗಳಲ್ಲಿ ಅವರ ನೆರವಿನಿಂದ ಚೈನಾ ತನ್ನ ದೇಶದಲ್ಲಿ ನಾನಾ ದೇಶಗಳ ಕಂಪನಿಗಳು ಬಂದು ಕಾರ್ಖಾನೆಗಳನ್ನು ತೆರೆಯೋ ಹಾಗೆ ನೋಡ್ಕೊಳ್ತು. ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ತು. ಅಲ್ಲಿ ಕಡಿಮೆ ಬೆಲೆಗೆ ಹೆಚ್ಚು ಕೆಲಸ ಮಾಡೋ ನೌಕರರು ಸಿಕ್ಕರು. ಅವರ ಸ್ಕಿಲ್ಲನ್ನು ಬೆಳೆಸೋ ಕಡೆಗೆ ಚೈನಾ ಗಮನ ಕೊಡ್ತು. ಜೊತೆಗೆ ಕಾರ್ಖಾನೆಗಳಿಗೆ ಬೇಕಾದ ವಿದ್ಯುತ್ತು, ನೀರು, ನೆಲೆ, ಇನ್ನಿತರ ಇನ್ಫ್ರಾಸ್ಟ್ರಕ್ಚರನ್ನು ಮಾಡಿಕೊಡೋ ಕೆಲಸವನ್ನು ಕೂಡ ಚೈನಾ ಮಾಡ್ತಾ ಹೋಯಿತು. ಅದರ ಪರಿಣಾಮ ಏನು ಅಂದರೆ, ಚೈನಾ ಇವತ್ತು ವಿಶ್ವದ ಫ್ಯಾಕ್ಟರಿ ಅನ್ನಿಸ್ಕೊಳ್ತಾ ಇದೆ. ಹೀಗೆ ಕಮ್ಯುನಿಸ್ಟ್ ಚೈನಾ ಕೈಗಾರಿಕಾ ಕ್ರಾಂತಿಯ ಕಡೆ ಹೆಜ್ಜೆ ಹಾಕ್ತಾ ಇದ್ದಾಗ ಭಾರತ ಆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನಾವು ಕಮ್ಯುನಿಸ್ಟರು ಪುಸ್ತಕಗಳಲ್ಲಿ ಹೇಳಿದ ಸಮಾಜವಾದ ಕಂಟ್ಕೊಂಡು ಜನಕ್ಕೆ ಉಚಿತಗಳನ್ನು ಪೂರೈಸೋ ಕಡೆ ಗಮನ ಕೊಡ್ತಾ ನಮ್ಮ ಕಾರ್ಮಿಕರ ಸ್ಕಿಲ್ಲನ್ನು ಹೆಚ್ಚು ಮಾಡೋದಕ್ಕೆ ಸಾಧ್ಯವಾಗದೆ ಜನಕ್ಕೆ ದುಡಿಯುವ ಅವಕಾಶಗಳನ್ನು ಸೃಷ್ಟಿ ಮಾಡೋದನ್ನೇ ಮರೆತು ಹಾಗೆಯೇ ಉಳ್ಕೊಂಡು ಬಿಟ್ವಿ. ಚೈನಾ ಇವತ್ತು ನಮಗಿಂತ ಕಡಿಮೆ ಅಂದರೂ 50 ವರ್ಷ ಮುಂದಿದೆ, ನಾವು ಹಿಂದೆ ಉಳ್ಕೊಂಡು ಬಿಟ್ಟಿದ್ದೀವಿ. ಹಾಗಂತ ಹೀಗೆ ಇಲ್ಲೇ ಇದ್ದು ಬಿಡೋದಕ್ಕಾಗೋದಿಲ್ಲ ನೋಡಿ. ಈಗ ಭಾರತ ಕೂಡ ಕಾಂಪೀಟ್ ವಿತ್ ಚೈನಾ ಅನ್ನೋ ಮಂತ್ರವನ್ನು ಪಠಿಸ್ತಾ ಇದೆ. ಭಾರತ ಚೈನಾ ಜೊತೆ ಸ್ಪರ್ಧೆ ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದೆ. ಒಂದಷ್ಟು ಕ್ಷೇತ್ರಗಳಲ್ಲಿ ಚೈನಾಗೆ ಟಕ್ಕರ್ ಕೊಡೋದಕ್ಕೆ ಕೂಡ ಭಾರತ ಮುಂದಾಗ್ತಾ ಇದೆ. ನಮ್ಮ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಕೂಡ ಭಾರತದಲ್ಲಿ ಆತ್ಮನಿರ್ಭರತೆಗೆ ಸಹಾಯ ಮಾಡ್ತಾ ಇದೆ. ಇಷ್ಟು ದಿನ ಸಂಪೂರ್ಣವಾಗಿ ಸಿದ್ಧಗೊಂಡು ಚೈನಾದಿಂದ ಇಂಪೋರ್ಟ್ ಆಗ್ತಾ ಇದ್ದ ಸೆಲ್ಫೋನುಗಳು ಈಗ ಭಾರತದಲ್ಲಿ ಅಸೆಂಬಲ್ ಆಗ್ತಾ ಇವೆ. ಅದರಿಂದ ಇಲ್ಲಿನ ಯುವಕರಿಗೆ ಕೆಲಸ ಸಿಗ್ತಾ ಇದೆ.
ಆಪಲ್ ಕಂಪನಿ ಭಾರತದಲ್ಲಿ ತನ್ನ ತಯಾರಿಕಾ ಘಟಕವನ್ನು ತೆರೆದಿದೆ. ಅವರ ಒಟ್ಟು ವ್ಯಾಪಾರದ ಪೈಕಿ ಶೇಕಡ 14% ಭಾರತದಿಂದ ಆಗ್ತಾ ಇದೆ. ಅಂದ್ರೆ ಚೈನಾದಿಂದ ಶೇಕಡ 14% ಆಪಲ್ ವಹಿವಾಟನ್ನು ಭಾರತ ಕಿತ್ಕೊಂಡು ಹಾಗಾಯಿತು. ಈಗ ಲ್ಯಾಪ್ಟಾಪ್ ಹಾಗೂ ಕಂಪ್ಯೂಟರ್ಗಳನ್ನು ಕೂಡ ಭಾರತದಲ್ಲೇ ತಯಾರು ಮಾಡಿ ಅಂತ ಸರ್ಕಾರ ಹೇಳ್ತಾ ಇದೆ. ಚೈನಾದ ಆಮದಿನ ಮೇಲೆ ಒಂದಷ್ಟು ನಿರ್ಬಂಧಗಳನ್ನು ವಿಧಿಸುವ ಮಾತಾಡ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಆ ಉದ್ಯಮ ಕೂಡ ಬರೋದಕ್ಕೆ ಕಾರಣ ಆಗುತ್ತೆ. ಈಗಾಗಲೇ ಸ್ಯಾಮ್ಸಂಗ್ ತನ್ನ ಲ್ಯಾಪ್ಟಾಪ್ ತಯಾರಿಕಾ ಘಟಕವನ್ನು ನೋಯ್ಡಾದಲ್ಲಿ ತೆರೆದಿದೆ. ಸದ್ಯಕ್ಕೆ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿ ಏನಿದೆ ಅದು ಭಾರತದಲ್ಲಿ ವಾರ್ಷಿಕ 125 ಬಿಲಿಯನ್ ಡಾಲರ್ಗಳಷ್ಟು ವಹಿವಾಟನ್ನು ನಡೆಸ್ತಾ ಇದೆ ಮತ್ತು 25 ಲಕ್ಷ ಮಂದಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಇದನ್ನ 250 ಬಿಲಿಯನ್ ಡಾಲರ್ಗೆ ತೆಗೆದುಕೊಂಡು ಹೋಗುವ ಮತ್ತು 50 ಲಕ್ಷ ಮಂದಿಗೆ ಅಲ್ಲಿ ಉದ್ಯೋಗ ಒದಗಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಭಾರತ ಚೈನಾಗೆ ಪರ್ಯಾಯವಾಗಿ ಜಾಗತಿಕ ಅಗತ್ಯಗಳನ್ನು ಪೂರೈಸುವ ದೇಶ ಆಗೋದರ ಸಣ್ಣ ಸೂಚನೆ. ಇನ್ನು ಐಫೋನ್, ಸೆಲ್ಫೋನುಗಳು, ಕಂಪ್ಯೂಟರು, ಲ್ಯಾಪ್ಟಾಪುಗಳು ಇವೆಲ್ಲ ಭಾರತದಲ್ಲಿ ತಯಾರಾಗುತ್ತವೆ ಅಂದರೆ ಅದಕ್ಕೆ ಬೇಕಾಗುವ ಚಿಪ್ಸೆಟ್ಟುಗಳು, ಸೆಮಿಕಂಡಕ್ಟರ್ಗಳು ಕೂಡ ಭಾರತದಲ್ಲೇ ತಯಾರಾಗಬೇಕಲ್ವಾ? ಅವುಗಳನ್ನು ಆಮದು ಮಾಡಿಕೊಳ್ಳೋದಕ್ಕಿಂತ ಭಾರತದಲ್ಲೇ ತಯಾರು ಮಾಡಿ ಇಲ್ಲಿಂದ ಅದನ್ನು ಜಗತ್ತಿಗೆ ಆಮದು ಮಾಡೋದಕ್ಕೆ ಸಾಧ್ಯ ಆದರೆ ಅದರ ಲಾಭ ಭಾರತಕ್ಕೆ ಆಗುತ್ತೆ. ಈ ನಿಟ್ಟಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಸೆಮಿಕಂಡಕ್ಟರ್ ತಯಾರಿಕಾ ಘಟಕದ ಸ್ಥಾಪನೆಗೆ ಮುಂದಾಗಿದ್ದು ನಮ್ಮ ಟಾಟಾ ಸಂಸ್ಥೆ. ಟಾಟಾ ಗುಜರಾತ್ನ ಧೊಲೆರಾದಲ್ಲಿ ಸುಮಾರು 10.9 ಬಿಲಿಯನ್ ಡಾಲರ್ ಮೌಲ್ಯದ ಸೆಮಿಕಂಡಕ್ಟರ್ ತಯಾರಿಕಾ ಕಾರ್ಖಾನೆಯನ್ನು ಸ್ಥಾಪನೆ ಮಾಡೋದಕ್ಕೆ ಮುಂದಾಯಿತು. ಅದರ ಬೆನ್ನಲ್ಲೇ ಅಮೆರಿಕ ಮೂಲದ ಮೈಕ್ರಾನ್ ಕೂಡ ಭಾರತಕ್ಕೆ ಬಂತು. ಈಗ ಚೈನಾದಲ್ಲಿರುವ ಜಪಾನ್ ಮೂಲದ ಸಾಕಷ್ಟು ಸೆಮಿಕಂಡಕ್ಟರ್ ತಯಾರಿಕಾ ಸಂಸ್ಥೆಗಳು ಭಾರತದ ಕಡೆಗೆ ಬರೋದಕ್ಕೆ ಸಿದ್ಧ ಆಗ್ತಾ ಇವೆ. ಸದ್ಯಕ್ಕೆ ಅಮೆರಿಕ ಮೂಲದ ಅಪ್ಲೈಡ್ ಮೆಟೀರಿಯಲ್ಸ್ ಭಾರತದಲ್ಲಿ ತನ್ನ ಕಚೇರಿಯನ್ನು ತೆರೆದಿದೆ. ಅವರು ಮುಂದಿನ ದಿನಗಳಲ್ಲಿ ಇಲ್ಲಿ ಸುಮಾರು 400 ಮಿಲಿಯನ್ ಡಾಲರ್ ಹೂಡಿಕೆ ಮಾಡಿ ಚಿಪ್ ಡೆವಲಪ್ಮೆಂಟ್ ಸೆಂಟರನ್ನು ತೆರೆಯುವ ಉದ್ದೇಶವನ್ನು ಪ್ರಕಟಿಸಿದ್ದಾರೆ. ಹಾಗೆ ಲ್ಯಾಮ್ ರಿಸರ್ಚ್ ಭಾರತದ ಕಡೆಗೆ ಆಸಕ್ತಿಯನ್ನು ತೋರಿಸ್ತಾ ಇದೆ. KLA ಕಾರ್ಪೊರೇಷನ್ ಕೂಡ ಭಾರತದ ಕಡೆಗೆ ಬರೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋತಾ ಇದೆ. ಹಾಗೆ ಜಪಾನ್ನ ಟೋಕಿಯೋ ಎಲೆಕ್ಟ್ರಾನಿಕ್ಸ್ ಕೂಡ ಭಾರತಕ್ಕೆ ಶಿಫ್ಟ್ ಆಗ್ತಾ ಇದೆ. ಇನ್ನು ಜಪಾನ್ನ ಡಿಸ್ಕೋ ಸದ್ಯಕ್ಕೆ ಭಾರತದ ಮಾರುಕಟ್ಟೆಯನ್ನು ಸಿಂಗಾಪುರದ ಮೂಲಕ ಆಪರೇಟ್ ಮಾಡ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಭಾರತದಲ್ಲೇ ಕಚೇರಿ ತೆರೆಯುವುದಾಗಿ ಡಿಸ್ಕೋ ಪ್ರಕಟಿಸಿದೆ. ಕೆನಾನ್ ಕೂಡ ಭಾರತದಲ್ಲಿ ತನ್ನ ತಯಾರಿಕಾ ಘಟಕವನ್ನು ತೆರೆಯುವ ಅವಕಾಶಗಳನ್ನು ಪರಿಶೀಲಿಸ್ತಾ ಇರೋದಾಗಿ ಹೇಳಿದೆ. ಇದೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಸೆಮಿಕಂಡಕ್ಟರ್ ವಲಯದಲ್ಲಿ ಒದಗಿ ಬರುವ ಅವಕಾಶಗಳ ಬಗ್ಗೆ ಹೇಳ್ತಾ ಇದೆ. ಹಾಗಂತ ಭಾರತ ಚೈನಾನ ಸೆಮಿಕಂಡಕ್ಟರ್ ವಲಯದಲ್ಲಿ ಹಿಂದಿಕ್ಕಿ ಬಿಡುತ್ತೆ, ಚೈನಾದ ಎಲ್ಲ ಕಂಪನಿಗಳು ಭಾರತಕ್ಕೆ ರಾತ್ರೋರಾತ್ರಿ ಎದ್ದು ಬಂದು ಬಿಡುತ್ತವೆ ಅಂತಲ್ಲ, ಅದು ತಕ್ಷಣಕ್ಕೆ ಸಾಧ್ಯವಾಗುವ ಮಾತು ಅಲ್ಲ. ಯಾಕೆಂದರೆ ಚೈನಾ ಇವತ್ತು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಕಷ್ಟು ವರ್ಷಗಳ ಪ್ರಯತ್ನ ಮತ್ತು ಶ್ರಮ ಇದೆ. ಅಲ್ಲಿ ಜಗತ್ತಿನ ಶೇಕಡ 35% ಸೆಮಿಕಂಡಕ್ಟರ್ ಹಾಗೂ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಗಳಿವೆ. ಸಪ್ಲೈ ಚೈನ್ ಅನ್ನೋದು ತುಂಬ ಅದ್ಭುತವಾಗಿದೆ. ಇದೆಲ್ಲ ಭಾರತದಲ್ಲಿ ಸಾಧ್ಯ ಆಗಬೇಕು ಅಂದರೆ ಇನ್ನೂ ಸಾಕಷ್ಟು ವರ್ಷಗಳು ಬೇಕಾಗಬಹುದು. ನಮ್ಮಲ್ಲಿ ನೀರು, ನೆಲ, ವಿದ್ಯುತ್ ಸೇರಿದ ಹಾಗೆ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನು ನಾವು ಒದಗಿಸಿಕೊಡೋ ಬಗ್ಗೆ ಇನ್ನೂ ಹೆಚ್ಚಿನ ಒತ್ತನ್ನು ಕೊಡಬೇಕಾಗಿದೆ. ನಮ್ಮಲ್ಲಿ ಸ್ಕಿಲ್ ಹೆಚ್ಚಾಗಬೇಕಾಗಿದೆ. ಅದು ಸಾಧ್ಯ ಆದರೆ ಭಾರತಕ್ಕೆ ತಯಾರಿಕಾ ಘಟಕಗಳನ್ನು ಆಹ್ವಾನಿಸುವುದು ಕಷ್ಟ ಏನಾಗುವುದಿಲ್ಲ. ಇನ್ನು ಹಾಂಗ್ಕಾಂಗ್ ಮೂಲದ ಕೌಂಟರ್ ಪಾಯಿಂಟ್ ಟೆಕ್ನಾಲಜಿ ಮಾರ್ಕೆಟ್ ರಿಸರ್ಚ್ ಅನ್ನೋ ಸಂಸ್ಥೆ ಮುಂದಿನ 2026 ಹೊತ್ತಿಗೆ ಭಾರತ ತನ್ನ ಸೆಮಿಕಂಡಕ್ಟರ್ ವ್ಯಾಪಾರವನ್ನು 64 ಬಿಲಿಯನ್ ಡಾಲರ್ಗೆ ಹೆಚ್ಚಿಸಿಕೊಳ್ಳಲಿದೆ ಅಂತ ಹೇಳಿದೆ. ಅಂದರೆ ಇನ್ನು 2 ವರ್ಷಗಳ ಒಳಗೆ ನಮ್ಮ ಸೆಮಿಕಂಡಕ್ಟರ್ ತಯಾರಿಕೆ 3 ಪಟ್ಟು ಹೆಚ್ಚಾಗುತ್ತೆ ಅಂತ ಆ ಸಂಸ್ಥೆಯ ವರದಿ ಹೇಳ್ತಾ ಇದೆ. ಆದರೆ ಭಾರತಕ್ಕೆ ಬರಲಿರುವ ಕಂಪನಿಗಳಿಗೆ ಬೇಕಾದ ಮ್ಯಾನ್ ಪವರ್, ಅದರಲ್ಲೂ ಸ್ಕಿಲ್ಡ್ ವರ್ಕರ್ಸನ್ನು ಒದಗಿಸುವುದಕ್ಕೆ ಭಾರತಕ್ಕೆ ಸಾಧ್ಯ ಆಗತ್ತಾ? ಇನ್ನು ಭಾರತಕ್ಕೆ ಬರಲಿರುವ ಸಂಸ್ಥೆಗಳನ್ನು ನಮ್ಮ ಕರ್ನಾಟಕಕ್ಕೆ ತಗೊಂಡು ಬರೋದಕ್ಕೆ ರಾಜ್ಯ ಸರ್ಕಾರ, ಇಲ್ಲಿನ ಕೈಗಾರಿಕಾ ಸಚಿವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ? ಇದು ನಮಗೆ ನಾವೇ ಕೇಳ್ಕೋಬೇಕಾಗಿರೋ ಪ್ರಶ್ನೆ. ಇದು ಗೆಳೆಯರೆ ಅಮೆರಿಕ ಹಾಗೂ ಜಪಾನ್ನ ಸೆಮಿಕಂಡಕ್ಟರ್ ಉದ್ಯಮ ಚೈನಾದಿಂದ ಭಾರತದ ಕಡೆಗೆ ಬರೋದಕ್ಕೆ ಆಸಕ್ತಿ ತೋರ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.